ಕೇರಳದ ಕಾಸರಗೋಡು ಜಿಲ್ಲೆಯ ಜನರ ಬಹು ಆಕಾಂಕ್ಷೆಯ ವೈದ್ಯಕೀಯ ಕಾಲೇಜು ನಿರ್ಮಾಣ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದ್ದು ಸ್ಥಗಿತಗೊಳ್ಳುವ ಭೀತಿ ಎದುರಾಗಿದೆ. ಕೇರಳ ಸರ್ಕಾರದ ಬಜೆಟ್ನಲ್ಲಿ ಕಾಲೇಜಿಗೆ ಅನುದಾನವನ್ನ ಮೀಸಲಿಡದ ಕಾರಣ ಕಾಲೇಜು ಕಾಮಗಾರಿ ಮುಂದುವರಿಯುವ ಬಗ್ಗೆ ಸಂಶಯ ಮೂಡಿದೆ. ಇದೀಗ ಕಾಸರಗೋಡು ಮಂದಿಯ ಬಹುಕಾಲದ ಕನಸು ಕಮರುವ ಹಾದಿಯಲ್ಲಿ ಸಾಗಿದೆ. ಕಾಸರಗೋಡು ಮಂದಿಯ ಹಲವು ವರ್ಷಗಳ ಬೇಡಿಕೆಯಾಗಿದ್ದ ವೈದ್ಯಕೀಯ ಕಾಲೇಜು ನಿರ್ಮಾಣ ಮಾಡೋ ಕನಸಿಗೆ 2013ರಲ್ಲಿ ಜೀವ ಸಿಕ್ಕಿತ್ತು. ಅದರಂತೆ 2013ರಲ್ಲಿ ಬದಿಯಡ್ಕದ ಉಕ್ಕಿನಡ್ಕದಲ್ಲಿ ವೈದ್ಯಕೀಯ ಕಾಲೇಜು ನಿರ್ಮಾಣಕ್ಕೆ ಅಂದಿನ ಸಿಎಂ ಉಮ್ಮನ್ಚಾಂಡಿ ಶಿಲಾನ್ಯಾಸ ನೆರವೇರಿಸಿದ್ರು. ಶಿಲಾನ್ಯಾಸಕ್ಕೆ ಸೀಮಿತವಾಗಿದ್ದ ಕಾಮಗಾರಿಗೆ 2016ರಲ್ಲಿ ಚಾಲನೆ ನೀಡಲಾಗಿತ್ತು. ಆದರೆ ಆರಂಭದಿಂದಲೇ ಕುಂಟುತ್ತಾ ಸಾಗಿದ್ದ ಕಾಮಗಾರಿಗೆ ಸ್ಥಗಿತಗೊಳ್ಳುವ ಭೀತಿ ಎದುರಾಗಿದೆ. ಆಸ್ಪತ್ರೆ ಕಟ್ಟಡದ ಅಕಾಡೆಮಿಕ್ ಬ್ಲಾಕ್ನ ಕಾಮಗಾರಿ ನಡೆಯುತ್ತಿದ್ದರೂ ಉಳಿದ ಕಾಮಗಾರಿಯ ಬಗ್ಗೆ ಸಂದೇಹ ಮೂಡತೊಡಗಿದೆ. ಮಾರ್ಚ್ 3ರಂದು ಮಂಡಿಸಿದ ಕೇರಳ ಮುಂಗಡ ಪತ್ರದಲ್ಲಿ ವೈದ್ಯಕೀಯ ಕಾಲೇಜಿಗೆ ಅನುದಾನ ಮೀಸಲಿಡುವುದು ಕಾಮಗಾರಿ ಅರ್ಧದಲ್ಲೇ ಮೊಡಕುಗೊಳ್ಳುವ ಸೂಚನೆ ನೀಡುತ್ತಿದೆ. ಇನ್ನು ಬದಿಯಡ್ಕದ ಉಕ್ಕಿನಡ್ಕದಲ್ಲಿ 2013ರ ನವೆಂಬರ್ ತಿಂಗಳಲ್ಲಿ ಶಿಲಾನ್ಯಾಸ ನೆರವೇರಿಸಿದ್ದ ವೈದ್ಯಕೀಯ ಕಾಲೇಜಿಗೆ 2014ರಲ್ಲಿ ಮೊದಲ ಹಂತದ ಅನುದಾನ ಮಂಜೂರುಗೊಳಿಸಲಾಗಿತ್ತು. 258 ಕೋಟಿ ರೂಪಾಯಿಗಳ ಯೋಜನೆಗೆ ನಬಾರ್ಡ್ ಧನ ಸಹಾಯ ಪಡೆಯಲು ತೀರ್ಮಾನಿಸಲಾಗಿತ್ತು. ಪ್ರಥಮ ಹಂತವಾಗಿ 68 ಕೋಟಿ ರೂಪಾಯಿ ಒದಗಿಸಿತ್ತು. 2015ರಲ್ಲಿ ಪ್ರಭಾಕರನ್ ಆಯೋಗದ ಪ್ಯಾಕೇಜ್ನಿಂದ 25 ಕೋಟಿ ರೂಪಾಯಿ ಲಭಿಸುವುದರೊಂದಿಗೆ ಯೋಜನೆ ಜೀವ ಪಡೆದುಕೊಂಡಿತ್ತು. ಆದರೆ ಮುಂಗಡ ಪತ್ರದಲ್ಲಿ ಅನುದಾನ ಮೀಸಲಿಡದಿರುವುದು ಯೋಜನೆ ಅತಂತ್ರಕ್ಕೆ ಸಿಲುಕುವಂತೆ ಮಾಡಿದೆ. ಅಲ್ಲದೆ ಆಸ್ಪತ್ರೆ ಕಟ್ಟಡ ಕಾಮಗಾರಿಗೆ ಅನುದಾನ ಮಂಜೂರಾಗದಿರುವುದರಿಂದ ಇನ್ನೂ ಕಾಮಗಾರಿ ಆರಂಭಗೊಂಡಿಲ್ಲ. ಎಂಡೋಸಲ್ಫನ್ ಸಂತ್ರಸ್ತ ವಲಯವಾದುದರಿಂದ ಪೆರ್ಲಾ ಉಕ್ಕಿನಡ್ಕದಲ್ಲಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ನಿರ್ಮಾಣಕ್ಕೆ ತೀರ್ಮಾನಿಸಲಾಗಿತ್ತು. ಇದರಿಂದ ಕಾಸರಗೋಡು ಜಿಲ್ಲೆಯ ರೋಗಿಗಳು ಹೊರೆ ಜಿಲ್ಲೆ ಮತ್ತು ಹೊರೆ ರಾಜ್ಯಗಳನ್ನು ಅವಲಂಬಿಸುವುದನ್ನು ತಪ್ಪಿಸಿ ಅಲ್ಲೇ ಚಿಕಿತ್ಸೆ ನೀಡುವ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಯೋಜನೆ ಸಹ ಆರಂಭಗೊಂಡಿದೆ. ಹಲವು ವರ್ಷಗಳ ಬಳಿಕ ಕಾಸರಗೋಡು ಜಿಲ್ಲೆಗೊಂದು ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಮಂಜೂರಾಗಿದ್ರೂ ಕೂಡ ಇದೀಗ ಕಾಮಗಾರಿಗೆ ಕೆಲ ಅಡೆತಡೆಗಳು ಎದುರಾಗಿದ್ದು ಕಾಮಗಾರಿ ಪೂರ್ಣಗೊಳಿಸಲು ಮತ್ತಷ್ಟು ವರ್ಷ ಕಾಯಬೇಕಾಗಿದೆ. ಸ್ಟೀಫನ್ ಕಾಸರಗೋಡು, ದೈಜಿವರ್ಲ್ಡ್ 24/7.